ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಸೊ ತುಂಬ ಜನ ಕೇಳ್ತಾ ಇದ್ರಿ ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ ಮಾಡಿ ಅಂತ. ಅದಕ್ಕಿಂತ ಮುಂಚೆನೆ ವಿಡಿಯೋ ಮಾಡಿಟ್ಟಿದ್ದೀನಿ ನಾನು ಇದನ್ನು. ಸೊ ಮೊದಲಿಗೆ 9th month ಆದ ತಕ್ಷಣನೇ ಮೊದಲನೇ ಕೆಲಸ ನಾವು ಮಾಡಬೇಕಾಗಿರೋದು ಹಾಸ್ಪಿಟಲ್ಗೆ ಏನೇನು ತಗೊಂಡು ಹೋಗಬೇಕು, ಆ ಎಸೆನ್ಷಿಯಲ್ಸ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ ಸೊ ಎನಿ ಟೈಮ್ ಡೆಲಿವರಿ ಚಾನ್ಸಸ್ ಇರತ್ತಲ್ವ. ಸೊ ಏನೂ ಹೇಳೋಕ್ಕೆ ಆಗಲ್ಲ 9ನೇ ತಿಂಗಳು ಆದಾಗಿಂದ. ಹಾಗಾಗಿ ಆದಷ್ಟು ನಾ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಿಟ್ಬಿಟ್ರೆ ಪೇನ್ ಬಂದಾಗ, ಅಕಸ್ಮಾತ್ ವಾಟರ್ ಬ್ರೇಕ್ ಆದಾಗ, ಅಥವಾ ಡಾಕ್ಟರ್ ಇಮಿಡಿಯೇಟ್ ಆಗಿ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿದ ತಕ್ಷಣ ಬ್ಯಾಗ್ ತಗೊಂಡು ಹೋಗ್ಬೋದು. ಸೊ ಏನೇನು ಇಟ್ಕೋಬೇಕು ಹಾಸ್ಪಿಟಲ್ ಬ್ಯಾಗಲ್ಲಿ ಅಂತ ನಾನೊಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಲಿಸ್ಟ್ ಪ್ರಕಾರ ಇಲ್ಲೆಲ್ಲ ಜೋಡಿಸ್ಕೊಂಡಿದ್ದೀನಿ. ಅಂದರೆ ನಾನು ಬೇಸಿಕ್ ಎಸೆನ್ಷಿಯಲ್ಸ್ ಇಟ್ಕೊಂಡಿದ್ದೀನಿ, ಅದಲ್ಲದೆ ನನ್ನ ಹೋದ ಡೆಲಿವರಿ ಎಕ್ಸ್ಪೀರಿಯೆನ್ಸಿಂದ ಏನೇನು ಬೇಕಾಗಬಹುದು ಅಂತ ಒಂದು ಕೆಲವು ಪಾಯಿಂಟ್ಸ್ಗಳನ್ನ ಮೈಂಡಲ್ಲಿ ಇಟ್ಕೊಂಡು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಏನೇನು ಇಟ್ಕೋಬೇಕು ಹಾಸ್ಪಿಟಲ್ ಬ್ಯಾಗಲ್ಲಿ ಅಂತ. ಓಕೆ, ಮೊದಲನೇದಾಗಿ ಕುರ್ತಾಸ್, ಫೀಟಿಂಗ್ ಕುರ್ತಾಸ್ ಎರಡು. ಯೂಶ್ವಲಿ ಹಾಸ್ಪಿಟಲಲ್ಲೇ ನಮಗೆ ಎರಡು ಕೊಡ್ತಾರೆ. ಅದಲ್ಲದೆ ನಿಮ್ಗೆ ಅದು ಸೆಟ್ ಆಗ್ತಿಲ್ಲ ಅಂತಂದರೆ, ನಿಮಗೆ ಕುರ್ತಾ ಥರನೇ ಅಥವಾ ನೈಟೀಸ್ ಬೇಕು ಅಂತಂದರೆ ಫೀಡಿಂಗ್ ಟಾಪ್ಸ್ ಎಲ್ಲ, ಫೀಡಿಂಗ್ ಕುರ್ತಾಸ್ ಎಲ್ಲ, ಫೀಡಿಂಗ್ ನೈಟೀಸ್ ಯಾವ್ದಾದ್ರೂ ಇಟ್ಕೊಳ್ಬೋದು. ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆಯೋ ಒಂದು 2-3 ಇಟ್ಕೊಂಡಿರಿ, ಬೇಕಾಗೇ ಆಗುತ್ತೆ. ಅದಲ್ಲದೆ ನಮಗೆ ಅಂತ ಹೇಳಿ ಟವಲ್ಸ್ ಇಟ್ಕೊಂಡಿದ್ದೀನಿ. 2 ಟವಲ್ಸ್ ಮನೇಲಿರೋದೆ, ಸಾಫ್ಟ್ ಟವಲ್ಸ್, ನಿಮ್ಗೆ ಯೂಸ್ ಆಗುವಂಥ ಟವಲ್ಸು. ಆಮೇಲೆ ನರ್ಸಿಂಗ್ ಬ್ರಾ ಅಂತ ಬರುತ್ತೆ, ಅದನ್ನೇ ತೊಗೊಳ್ಳಿ ಆಯಿತಾ. ತುಂಬ ಹೆಲ್ಪ್ಫುಲ್ ಆಗುತ್ತೆ ಅದು ಮಗುಗೆ ಫೀಡ್ ಮಾಡಬೇಕಾದ್ರೆ ಎಲ್ಲ. ಸ್ವಲ್ಪ ಜನ ನನಗೆ ಮೊನ್ನೆ ಕಮೆಂಟಲ್ಲಿ ಹೇಳಿದರು ನಂಗೆ ಅದಷ್ಟು ಯೂಸ್ ಆಗಲಿಲ್ಲ ಅಂತ. ಇಲ್ಲ, ಖಂಡಿತ ಯೂಸ್ ಆಗುತ್ತೆ, ಅದು ತುಂಬ ಈಸಿ ಇರುತ್ತೆ ಫೀಡ್ ಮಾಡೋದಕ್ಕೆಲ್ಲ ಹೇಳಿ. ಸೊ ನರ್ಸಿಂಗ್ ಬ್ರಾ ತುಂಬ ಯೂಸ್ಫುಲ್ ಅನಿಸುತ್ತೆ, ಹಾಗಾಗಿ ಅದೊಂದನ್ನು ಇಟ್ಕೊಳ್ಳಿ. ಅದ್ರ ಜೊತೆಗೆ ಬ್ರೆಸ್ಟ್ ಪ್ಯಾಡ್ಸ್ ಅಂತ ಬರುತ್ತೆ. ಏನಾಗುತ್ತೆ, ಫಸ್ಟ್ ಟೈಮ್ ನನಗೆ ಲಾಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದು. ಫಸ್ಟ್ ಟೈಮ್ ಮದರ್ ಇತ್ತು ಅಂತಂದರೆ ಗೊತ್ತಾಗಲ್ಲ, ಮಿಲ್ಕ್ ಫ್ಲೂ ಏನಾದರೂ ಜಾಸ್ತಿ ಆಯಿತು ಅಂದರೆ ನಮ್ಮ ಬಟ್ಟೆ ಎಲ್ಲ ಒದ್ದೆ ಆಗುತ್ತೆ. ಸೊ ಆ ಥರ ಸಿಚುಯೇಷನ್ಸ್ ಬರಬಾರ್ದು ಅಂತಂದರೆ ನಾನು ಡಿಸ್ಪೋಸಬಲ್ ಇದು ಪ್ಯಾಡ್ಸ್ ತಗೊಂಡಿದ್ದೀನಿ, ಬ್ರೆಸ್ಟ್ ಪ್ಯಾಡ್ಸು. ಅದಲ್ಲದೆ ನಿಮಗೆ ವಾಶ್ ಮಾಡಿ ಹಾಕ್ಕೊಳ್ಳೋ ಅಂಥ ಬ್ರೆಸ್ಟ್ ಪ್ಯಾಡ್ಸು ಸಿಗುತ್ತೆ. ಸೊ ನೀವು ಯಾವುದಾದ್ರೂ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಅದು ಎರಡರಲ್ಲಿ ಯಾವ್ದಾದ್ರು ತೊಗೋಬೋದು. ನಾನು ಮೀಮಿ ಬ್ರ್ಯಾಂಡ್ ತೊಗೊಂಡಿದ್ದೀನಿ ಒಂದು ಫುಲ್ ಪ್ಯಾಕು. ಸೊ ಈ ಇದನ್ನು ನಾವು ಯೂಸ್ ಮಾಡ್ಕೊಳ್ಬಹುದು. ಆ್ಯಕ್ಚುಲಿ ಫಸ್ಟ್ ಟೈಮು ನನಗೆ ಅಂದರೆ ಸಮನ್ವಿ ಡೆಲಿವರಿ ಟೈಮಲ್ಲಿ ಹೋದಾಗ ಇದೆಲ್ಲ ಎಷ್ಟಾಗಿ ಗೊತ್ತಿರಲಿಲ್ಲ. ಸೊ ನಂದು ಇಮಿಡಿಯೇಟಾಗಿ ವಾಟರ್ ಬ್ರೇಕ್ ಆಗಿದ್ದರಿಂದ ಸಡನ್ನಾಗಿ ಹಾಸ್ಪಿಟ್ಲಾಗಿ ಹೋಗ್ಬೇಕಾಗಿ ಬಂತು, ಇದೆಲ್ಲ ಏನೂ ಇರಲಿಲ್ಲ ನನ್ನ ಹತ್ರ. ಆಮೇಲೆ ನಿಧಾನಕ್ಕೆ ತೊಗೊಂಡಿದ್ದಾಯಿತು, ಸ್ವಲ್ಪ ಕಷ್ಟ ಆಯಿತು. ಸೊ ಈ ಸಲ ಹೋದ ಸಲ ಅನುಭವಗಳನ್ನೆಲ್ಲ ಇಟ್ಕೊಂಡು ಇದನ್ನೆಲ್ಲ ತರಿಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಮ್ಯಾಟರ್ನಿಟಿ ಪ್ಯಾಡ್ಸು. ಸೊ ಡೆಲಿವರಿ ಆದ ತಕ್ಷಣ ಫ್ಲೋ ತುಂಬಾ ಜಾಸ್ತಿ ಇರುತ್ತೆ. ನಮಗೆ ಹಾಸ್ಪಿಟ್ಲಲ್ಲೇ ಕೊಟ್ಟಿದ್ರು, ಬಟ್ ಎಲ್ಲ ಹಾಸ್ಪಿಟ್ಲಲ್ಲೂ ಕೊಡ್ತಾರೆ ಗೊತ್ತಿಲ್ಲ ಅಲ್ವಾ. ಸೊ ಮೆಟರ್ನಿಟಿ ಪ್ಯಾಡ್ಸ್ ಅಂತಲೇ ಬರುತ್ತೆ, ದುಡ್ಡುದಿರುತ್ತೆ, ಹೆವಿ ಫ್ಲೋನ ತಡೆಯೋ ಥರದ್ದು. ಆ ಥರದ್ದು ಯಾವುದೇ ಬ್ರ್ಯಾಂಡ್ದಾದರೂ ನೀವು ತೊಗೊಳ್ಬಹುದು. ಅಕಸ್ಮಾತ್ ಇಲ್ಲಿರೋ ಪ್ರಾಡಕ್ಟ್ಸ್ ನಾನು ತೊಗೊಂಡಿರೋದು ನಿಮ್ಗೆ ಯಾವುದಾದ್ರೂ ಬೇಕಂತಂದರೆ ಅಮೆಝಾನಲ್ಲಿ ನಾನು ತೊಗೊಂಡಿರೋದು, ಲಿಂಕ್ ಹಾಕಿರ್ತೀನಿ, ನಿಮಗೆ ಬೇಕಂದರೆ ಅದನ್ನು ತೊಗೊಳ್ಬೋದು. ಇಲ್ಲ ನಿಮಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ಅದನ್ನು ನೀವು ತೊಗೊಳ್ಬೋದು. ನೆಕ್ಸ್ಟು ಟಿಶ್ಯೂಸ್ ಇಟ್ಕೊಂಡಿರಿ, ಬೇಕಾಗತ್ತೆ ಏನಕ್ಕಾದರೂ. ತುಂಬ ಎಸೆನ್ಷಿಯಲ್ ಅಂತ ಏನಲ್ಲ, ಬಟ್ ಟಿಶ್ಯೂಸ್ ಇಟ್ಕೊಂಡಿದ್ರೆ ಏನಕ್ಕಾದರೂ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ. ಮತ್ತೊಂದು ಬ್ರೆಸ್ಟ್ ಪಂಪು, ತುಂಬ ಇಂಪಾರ್ಟೆಂಟು. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಮಿಸ್ ಮಾಡಿದೆ. ಏನಾಗುತ್ತೆ, ಸಮಟೈಮ್ಸ್ ಮಗುಗೆ ಸಕ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ, ಮತ್ತು ಮಗು ಹಾಲು ಕುಡಿಯೋದಿಲ್ಲ ಅಂತಂದರೆ ಆ ಟೈಮಲ್ಲಿ ಹೇಳ್ತಾರೆ ಹಾಸ್ಪಿಟ್ಲಲ್ಲೇ ಪಂಪ್ ಯೂಸ್ ಮಾಡಿ ತೆಗೆದು ಮಗುಗೆ 2 ಡೇಸ್ ಫೀಡ್ ಮಾಡ್ತಾರೆ. ಅಕಸ್ಮಾತ್ ಇಲ್ಲ ಅಂತಂದರೆ ಹಾಲಿಲ್ಲ ಅಂದ್ಬಿಟ್ಟು ಬೇರೆ ಮಿಲ್ಕ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಬದಲು ಈ ಥರ ಬ್ರೆಸ್ಟ್ ಪಂಪ್ ಇದ್ದರೆ ಹಾಲನ್ನ ಎಕ್ಸ್ಪ್ರೆಸ್ ಮಾಡಿ ಮಗುಗೆ ಫೀಡ್ ಮಾಡ್ಬೋದು. ಹಾಗಾಗಿ ಇವೊಂದು ಸಿಂಪಲ್ ಮ್ಯಾನ್ಯುಯಲ್ ಪಂಪ್ ತೊಗೊಂಡಿದ್ದೀನಿ ನಾನು, ಬಿಕಾಸ್ ಆಮೇಲೆ ಏನು ಯೂಸ್ ಆಗಲ್ಲ, ಜಸ್ಟ್ ಆ ಟೈಮಲ್ಲಿ ಬೇಕಾಗಬಹುದು ಅಂತ ಹೇಳಿ ಮ್ಯಾನ್ಯಲ್ ಬ್ರೆಸ್ಟ್ ಪಂಪ್ ಅಂತ ತಗೊಂಡು ಇಟ್ಕೊಂಡಿದ್ದೀನಿ. ಎಮರ್ಜೆನ್ಸಿ ಇದ್ರೆ ಒಳ್ಳೇದು ಅಂತ ಹೇಳಿ ಇದಿಷ್ಟನ್ನು ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಬೇಸಿಕ್ ಎಸೆನ್ಷಿಯಲ್ಸ್ ನಮಗೆ ಬೇಕಾಗಿರೋದು. ಇದಲ್ಲದೆ ಸ್ಯಾನಿಟರಿ ಕಿಟ್ಟು, ಟಾಯ್ಲೆಟರಿ ಕಿಟ್ಟು ಅದೆಲ್ಲ ಇಟ್ಕೊಳ್ಬೇಕಾಗುತ್ತೆ. ಮತ್ತೆ ಇದೆಲ್ಲದ್ರ ಜೊತೆಗೆ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತಾನು ಹೇಳೋಕ್ಕಲ್ಲ, ಬಟ್ ಬೇಕಾಗುತ್ತೆ. ಕಾಸ್ಮೆಟಿಕ್ಸ್ ಒಂದು ಕಿಟ್ ಇಟ್ಕೊಂಡಿದ್ದೀನಿ, ಲೈಕ್ ಕ್ರೀಮು, ಕಾಜಲು, ಬಿಂದಿ, ಲಿಪ್ ಬಾಮ್ ಬೇಕಾಗುತ್ತೆ ತುಂಬ. ಆಮೇಲೆ ಕೋಮು, ಈ ಥರ ನಿಮ್ಗೆ ಏನೇನು ಬೇಕೋ, ಎಕ್ಸ್ಟ್ರಾ ಲಿಪ್ಸ್ಟಿಕ್ ಅಂದರೆ ಇದೆಲ್ಲನೂ ಎಕ್ಸ್ಟ್ರಾ ಏನೇನು ಬೇಕೋ ಅದನ್ನೆಲ್ಲ ಇದ್ರಲ್ಲಿ ಮಾಡ್ಕೊಂಡಿದ್ದೀನಿ. ಅದಲ್ಲದೆ ಮತ್ತೆ ಟಾಯ್ಲೆಟರಿ ಕಿಟ್, ಬ್ರಷು, ಪೇಸ್ಟು, ಫೇಸ್ ವಾಶು, ಬಾಡಿ ವಾಶು, ಈ ಥರದ್ದು ಏನು ಬೇಕಾದರೂ ಇಟ್ಕೊಳ್ಬೋದು. ಸೊ ಇದಿಷ್ಟು ತುಂಬ ಇಂಪಾರ್ಟೆಂಟ್ ಅಂತಲೂ ಅಲ್ಲ, ಬಟ್ ಬೇಕಾಗುತ್ತೆ. ಇದ್ರ ಜೊತೆಗೆ ಚಾರ್ಜರ್ಸು, ಫೋನು ಅದೆಲ್ಲ ಮರೀದಂಗೆ ತಗೊಳ್ಬೇಕಷ್ಟೇ. ಸೊ
ನಮ್ದು ಇಷ್ಟು ಬೇಕಾಯ್ತು. ಪಾಪುದೇ ಅಂತ ಬಟ್ಟೆಗಳೇನು ತಗೊಂಡಿಲ್ಲ ನಾನು, ಬಟ್ ಟವಲ್ಸ್ ತಗೊಂಡಿದ್ದೀನಿ ಪಾಪುಗೆ ಅಂತ ಹೇಳಿ, ಎರಡು ಟವಲ್ಲು. ಅದಾದ್ಮೇಲೆ ಬೇಬಿ ವೈಪ್ಸ್ ಬೇಕಾಗತ್ತೆ ಹಾಲು ಕುಡಿದಾಗ ವರ್ಸಕ್ಕೆ ಆ ಥರ ಟೈಮಲ್ಲಿ. ಅದಲ್ಲದೆ ಸ್ವಾಡಲ್ ಕ್ಲೋತ್ ಅಂತ ಬರುತ್ತೆ ಮಗುನ ರ್ಯಾಪ್ ಮಾಡಿ ಮಲಗ್ಸಕ್ಕೆ, ಇದು ಮಾತ್ರ ತಗೊಂಡಿದ್ದೆ, ಅದಿಷ್ಟು ತಗೊಳ್ತಾ ಇದ್ದೀನಿ. ಮಿಕ್ಕಿದ್ದು ಮಗು ಎಲ್ಲ ಆದ್ಮೇಲೆ ಬಟ್ಟೆ ಮಿಕ್ಕಿದ್ದೇನೇನು ಬೇಕೋ ಅದೆಲ್ಲ ಅಲ್ಲೇ ತಗೊಳ್ಬೋದು, ಮುಂಚೆ ತಗೋಬಾರ್ದು ಅಂತ ಹೇಳ್ತಾರೆ ಬಟ್ಟೆಯನ್ನು. ಅದಕ್ಕೋಸ್ಕರ ಇಷ್ಟು ಮಾತ್ರ ತಗೊಂಡಿದ್ದೀನಿ ಮಗು ಎಸೆನ್ಷಿಯಲ್ಸ್ ಅಂತ ಹೇಳಿ. ಹೇಳಿದ್ದು ನಿಮಗೆಲ್ಲ ತೋರಿಸಿದ ವಸ್ತುಗಳು ಪ್ರತಿಯೊಂದನ್ನು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಫೈಲ್ಗೆ ಹಾಸ್ಪಿಟಲ್ಗೆ ಅಂದರೆ ಫೈಲ್ ಏನು ತೊಗೊಂಡು ಹೋಗಬೇಕು ಅದನ್ನು ಬೇರೆ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ. ಬರೀ ಇದು ನನ್ನ ಮತ್ತು ಮಗುವಿನ ಎಸೆನ್ಷಿಯಲ್ಸ್ ಏನಿದೆ ಅದನ್ನು ಮಾತ್ರ ಇಟ್ಕೊಳ್ತಾ ಇದ್ದೀನಿ. ಸಮನ್ವಿ ನನಗೆ ಹೆಲ್ಪ್ ಮಾಡ್ತಿದ್ದಾಳೆ, ಅವಳ ಜೊತೆ ಪ್ಯಾಕ್ ಮಾಡಬೇಕು ಅಂತಲೇ ಕಾಯ್ತಾ ಇದ್ದೆ. ಸೊ ಅವಳಿಗೆ ರಜಾ ಇದ್ದ ದಿನಾನೇ ಇವತ್ತು ಈ ವಿಡಿಯೋ ಮಾಡ್ಕೊಳ್ತಾ ಇದ್ದೀವಿ. ಈ ಮಗು ಇದು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ಬೇಕಾದ್ರೆ ಮತ್ತು ಆ ವಸ್ತುಗಳನ್ನೆಲ್ಲ ತೆಗೆದಿಡ್ಬೇಕಾದ್ರೆ ಏನೋ ಒಂಥರ ಎಮೋಷ್ನಲ್ ಫೀಲಿಂಗು, ಅಂದರೆ ಹೇಳ್ಕೊಳಕ್ಕಾಗ್ತಿಲ್ಲ, ಖುಷಿಯಾದ ಫೀಲಿಂಗು ಇಲ್ಲ ದುಃಖದ ಫೀಲಿಂಗು ಅಥವಾ ಮಗು ಬರುತ್ತೆ ಅನ್ನೋ ಕಾತರತೆನೋ ಏನೋ ಗೊತ್ತಿಲ್ಲ, ತುಂಬಾ ಮಿಕ್ಸ್ಡ್ ಫೀಲಿಂಗು ಮನಸ್ಸಲ್ಲಿ ಓಡ್ತಾನೇ ಇತ್ತು. ನನಗೆ ಮಾತ್ರ ಹೀಗೆ ಅನ್ಸತ್ತೋ ಅಥವಾ ಎಲ್ಲರಿಗೂ ಪ್ರೆಗ್ನೆಂಟ್ ಇರೋರಿಗೆ ದಿನ ಹತ್ತಿರ ಬಂದಾಗ ಈ ಥರ ಎಲ್ಲ ಅನ್ಸತ್ತೋ ಏನೋ ಗೊತ್ತಿಲ್ಲ, ಅಥವಾ ಇದನ್ನೇ ಮೂಡ್ ಸ್ವಿಂಗ್ಸ್ ಅಂತಾರ ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಡನ್ ಆಗಿ ತುಂಬ ಎಮೋಷ್ನಲ್ ಫೀಲ್ ಆಗ್ತಾ ಇದ್ದೀನಿ, ಸಡನ್ ಆಗಿ ಒಂದು ಸ್ವಲ್ಪ ಆ್ಯಂಗ್ಸೈಟಿ ಎಲ್ಲ ಆಗ್ತಾ ಇದೆ. ಯಾವಾಗ ಮಗು ಬರುತ್ತೆ, ಯಾವಾಗ ಮಗು ನೋಡ್ತೀನಿ ಅನ್ನೋ ಒಂದು ಖುಷಿ ತಳಮಳ ಕಾತರತೆ ಎಲ್ಲ ಇದೆ. ಫೈನಲಿ ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಆಯ್ತು. ಇದ್ರ ಜೊತೆಗೆ ನಿಮ್ ಜೊತೆ ಇರೋರ್ದು ಅಂದ್ರೆ ಹಸ್ಬೆಂಡ್ ಆಗಿರ್ಬೋದು ಇಲ್ಲ ನಿಮ್ ಅಮ್ಮ ಯಾರು ಬರ್ತಿದ್ದಾರೆ ನಿಮ್ ಜೊತೆನೆ ಇರ್ತಾರೆ ಅಂತಂದ್ರೆ ಅವ್ರದ್ದು ಒಂದೆರಡು ಜೊತೆ ಬಟ್ಟೆಗಳನ್ನ ಇದ್ರ ಜೊತೆಗೆ ಪ್ಯಾಕ್ ಮಾಡಿ ಇಟ್ಕೊಂಬಿಡೋದು ಬೆಟರ್. ಮತ್ತೆ ಇದರ ಜೊತೆಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಅಂತಂದ್ರೆ ನಿಮ್ಮ ಹಾಸ್ಪಿಟಲ್ ಫೈಲು, ಅದನ್ನ ಮಾತ್ರ ಮರಿಬೇಡಿ ಆಯ್ತಾ. ನೀವು ನಿಮ್ದು ಫೈಲ್ ಇರತ್ತಲ್ಲ, ಏನು ಡಾಕ್ಟರ್ ಕನ್ಸಲ್ಟ್ ಮಾಡಿರ್ತಾರೆ ಹಿಸ್ಟ್ರಿ ಫೈಲು, ಅದೊಂದು ಫೈಲ್ ತುಂಬ ಇಂಪಾರ್ಟೆಂಟು. ಅದಲ್ಲದೆ ಬೇರೆ ಏನಾದರೂ ಬಿಲ್ಸು, ನಿಮ್ಮ ಇನ್ಶೂರೆನ್ಸ್ ಕಾಪಿ ಅದೆಲ್ಲ ಇರತ್ತಲ್ಲ, ಅದನ್ನು ತೊಗೊಂಡು ಹೋಗೋದು ಮರಿಬೇಡಿ. ಅದಲ್ಲದೆ ನಿಮ್ದು ಇದು ಸೆಕೆಂಡ್ ಡೆಲಿವರಿ ಆಗಿದ್ರೆ ಪ್ರೀವಿಯಸ್ ಬೇಬಿದು ಫೈಲ್ ಇರತ್ತೆ ನೋಡಿ, ಅದನ್ನು ಕೂಡ ಮರಿದಂಗೆ ತೊಗೊಂಡು ಹೋಗಿ, ಬಿಕಾಸ್ ಕೇಳ್ತಾರೆ ಸಮ್ಟೈಮ್ಸ್ ಹಾಸ್ಪಿಟ್ಲಲ್ಲಿ ಅದಕ್ಕೋಸ್ಕರ. ಸೊ ಅಷ್ಟೇ, ಇದೆ ಮೋಸ್ಟ್ ಆಫ್ ದ ಎಸೆನ್ಷಿಯಲ್ಸ್. ಇಷ್ಟ ಇದೆ ಇಂಪಾರ್ಟೆಂಟ್ ಆಗಿ ಮೇನ್ ಆಗಿ ಬೇಕಾಗೋದು. ಇಷ್ಟಲ್ಲದೆ ನಿಮ್ಮ ಪರ್ಸನಲೈಸ್ಡ್ ಏನಾದರೂ ಪ್ರಯಾರಿಟೀಸ್ ಇದ್ರೆ ನೀವು ಅದನ್ನ ಕೂಡ ಇದರಲ್ಲಿ ಹಾಕೊಳ್ಬೋದು. ನನಗೆ ಇಷ್ಟು ಮೇನ್ ಅಂತ ಅನ್ನಿಸ್ತು, ಹಾಗಾಗಿ ಇಷ್ಟನ್ನ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇಷ್ಟಲ್ಲದೆ ಆಮೇಲೆ ಬೇಕಾದಾಗ ಎಸೆನ್ಷಿಯಲ್ ಅನ್ನಿಸಿದಾಗ ಮತ್ತೆ ತಗೊಳ್ಬೋದು. ಮಗು ರಿಲೇಟೆಡ್ ಹೆಚ್ಚಾಗಿ ನಾನು ತಗೊಂಡಿಲ್ಲ, ಆಗಲೇ ಏನು ತೋರಿಸಿದ್ನು ಅಷ್ಟೇ ತಗೊಂಡಿರೋದು. ಸೊ ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಆಯ್ತು. ಸೊ ಎನಿ ಟೈಮ್ ಡೆಲಿವರಿ ಆಗ್ಬೋದು. ಸೊ ಇದು ಮೇ ಬಿ ಡೆಲಿವರಿ ಆಗೋವರೆಗೂ ಬೇರೆ ಯಾವುದು ವಿಡಿಯೋ ಪೋಸ್ಟ್ ಮಾಡೋದಿಲ್ಲ, ಆದ ತಕ್ಷಣ ಯಾವ ಬೇಬಿ ಆಯ್ತು ಅಂತ ಪೋಸ್ಟ್ ಮಾಡ್ತೀನಿ. ಸೊ ನನ್ನ ನೆಕ್ಸ್ಟ್ ವ್ಲಾಗ್ ನನ್ನ ಪುಟ್ಟ ಕಂದಮ್ಮನ ಜೊತೆನೇ ಇರುತ್ತೆ. ಓಕೆ, ಅಂಟಿಲ್ ದೆನ್ ನನ್ನ ಬೇರೆ ವಿಡಿಯೋಸ್ ನೋಡ್ತಾ ಇರಿ. ಏನಾದರೂ ಕೇಳೋದಿದ್ರೆ ಹೇಳೋದಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಸರಿನಾ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸರಿನಾ. ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.